ಪೂಜ್ಯ ಅಹೋರಾತ್ರರಿಗೆ ಮಂಗಳೂರಿಂದ ವಿಜಯನೆಂಬುವನು ಮಾಡುವ ಸಪ್ರೇಮ ನಮಸ್ಕಾರಗಳು. ಒಂದಷ್ಟು ಪೂಜನೀಯ ಕೆಲಸಗಳು, ಅಂದರೆ ಇನ್ಸ್ಪೈರ್ ಆಗುವಂತಹ ಕೆಲಸಗಳು ನಿಮ್ಮಿಂದ ಆಗಿರುವುದರಿಂದ ಪೂಜ್ಯ ಅನ್ನೋ ಶಬ್ದ ಬಳಸಿದೆ. ಕ್ಷಮೆ ಅಲ್ಲ, ಪ್ರೀತಿ ಇರಲಿ. ಬಹುಶಃ ಈ ಕೊರೋನಾ ಹಾವಳಿಗಿಂತ ಒಂದಷ್ಟು ದಿನಗಳಿಂದ ರಮ್ಮಿ ವಿಷಯದಲ್ಲಿ ಕೆಲವು ಕಮ್ಮಿಗಳು ಕೊಟ್ಟ ಹಿಂಸೆಯೇ ನಿಮ್ಮ ನೆಮ್ಮದಿ ಕೆಡಿಸಿರಬಹುದು. ಇರಲಿ, ನನ್ನ ಪ್ರಕಾರ ನೀವು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಎಂಬಂತೆ ಈ ರಮ್ಮಿ ವಿಷಯದಲ್ಲಿ ಈ ಕಮ್ಮಿಗಳ ಬುದ್ಧಿಮಟ್ಟವನ್ನು ಕೂಡ ಜಗಜ್ಜಾಹೀರು ಮಾಡ್ತಿದ್ದೀರಾ. ನಾನು ಮತ್ತು ನನ್ನಂತಹ ಹಲವು ಸಾವಿರ ಜನ ಇದನ್ನು ನೋಡಿ ಕೇಳಿ ನಕ್ಕು ಕಾಳೆಷ್ಟು ಜೊಳ್ಳೆಷ್ಟು ಎಂಬುದನ್ನು ಮನಗಂಡು ಹೀಗಿರಬಾರ್ದು ಹೀಗಿರಬೇಕು ಎಂಬುದನ್ನು ಕಲಿತಿದ್ದೇವೆ. ಇದಕ್ಕೆ ಕಾರಣ ನೀವು ಅಹೋರಾತ್ರರೇ, ಅದಕ್ಕೆ ನಿಮ್ಮನ್ನು ಪೂಜ್ಯ ಅಥವಾ ಪೂಜನೀಯ ಎಂದೆ. ಸುದೀಪ್ ಅವರ ಬಗ್ಗೆ ಭಯಂಕರವಾಗಿ ಅಭಿಮಾನವುಳ್ಳವರು ನಾವು, ತುಂಬ ಅಭಿಮಾನ ಇದೆ ಅವರ ನಟನೆಗೆ, ಅವರು ಬೆಳೆದ ರೀತಿಗೆ. ಆಹ್ ಅನ್ನೋ ಉದ್ಗಾರ ಇದೆ ನಮ್ಮಲ್ಲಿ ಯಾವತ್ತು. ಅವರ ಆ್ಯಟಿಟ್ಯೂಡ್ ಕೂಡ ನಮಗಿಷ್ಟ, ಆಯಪ್ಪನ ಪ್ರತಿಯೊಂದು ನಡೆ ಕೂಡ ನಮಗಿಷ್ಟ. ಪ್ರತಿಯೊಂದು ಅಂತಂದರೆ ಎಲ್ಲವೂ ಅಲ್ಲ, ಎಲ್ಲವೂ ನಾನು ನನ್ನ ಅಪ್ಪನಲ್ಲೂ ಕೂಡ ಮೆಚ್ಚಿಕೊಂಡಿಲ್ಲ, ಈವನ್ ನನ್ನಲ್ಲೂ ಕೂಡ ಎಲ್ಲವನ್ನೂ ನಾನು ಮೆಚ್ಚಿಕೊಂಡಿಲ್ಲ. ನಮಗೆ ಸುದೀಪ್ ಅವರ ಬಗ್ಗೆ ಇರುವುದು ಗುರುಗಳೇ ಅಭಿಮಾನ, ದುರಾಭಿಮಾನ ಅಲ್ಲ. ಈ ಬೌದ್ಧಿಕ ದಾರಿದ್ರ್ಯರ ಮಾತನ್ನು ಕೇಳುವಾಗ, ಅಂದರೆ ನೀವು ಒಂದಷ್ಟು ಫೋನ್ ಕಾಲ್ಗಳನ್ನು ನಿಮ್ಮ ಪೇಜಲ್ಲಿ ಹಾಕಿದ್ದೀರಲ್ವ, ಒಂದಷ್ಟು ಕೇಳಿದೆ. ತುಂಬ ಕೇಳುವಷ್ಟು ಏನದು ಅಪ್ರಿಯವಾಗಿದೆ, ತುಂಬ ಪ್ರಿಯವಾಗೇನಿಲ್ಲ. ಒಂದು ಮೂರು ಏನೋ ಕೇಳಿದೆ, ಸ್ವಲ್ಪ ಸ್ವಲ್ಪ ಫಾರ್ವರ್ಡ್ ಮಾಡಿಕೊಂಡು ಕೇಳಿದೆ. ಈ ಬೌದ್ಧಿಕ ದಾರಿದ್ರ್ಯರ ಮಾತನ್ನು ಕೇಳುವಾಗ ಯಾರನ್ನು ಎಷ್ಟು ಮೆಚ್ಚಬೇಕು, ಹೇಗೆ ಮೆಚ್ಚಬೇಕು ಎಂಬ ಶಕ್ತಿಯನ್ನು ಕೊಟ್ಟ ಆ ಶಕ್ತಿಗೆ ಶರಣು ಹೇಳೋಣ ಅಂತ ಪದೇ ಪದೇ ಅನಿಸುತ್ತೆ ನನಗೆ. ಕೊನೆಯದಾಗಿ ಈ ವಿಷಯದಲ್ಲಿ ನಿಮ್ಮ ಮಾನಸಿಕ ಸ್ಥೈರ್ಯ ಕುಗ್ಗುವಂಥದ್ದೇನಾದರೂ ಆಗಿದ್ದರೆ, ನೀವು ಕುಗ್ಗಲ್ಲ ಬಿಡಿ, ನೀವಿರೋ ರೀತಿಗೆ ಸಾಧ್ಯವೇ ಇಲ್ಲ, ಆ ಮಹಾದೇವ ನಿಮ್ಮನ್ನು ಕುಗ್ಗಕ್ಕೆ ಬಿಡಲ್ಲ ಅಂತ ಗೊತ್ತು ನನಗೆ. ಈ ವಿಷಯದಲ್ಲಿ ನಿಮ್ಮ ಮಾನಸಿಕ ಸ್ಥೈರ್ಯ ಕುಗ್ಗುವಂಥದ್ದೇನಾದರೂ ಆಗಿದ್ದರೆ ಹಿಗ್ಗಿಸೋಕೆ ನಾನು ಮತ್ತು ನನ್ನಂಥವರು ಸಾವಿರಾರು ಸಾವಿರದಷ್ಟು ಇದ್ದಾರೆ ಗುರುಗಳೇ. ಕೊನೆಯದಾಗಿ ನಾನು ಒಂದು ಮಾತು ಹೇಳಿದೆ, ಯಾರನ್ನು ನೂರರಷ್ಟು ಮೆಚ್ಚಿಕೊಳ್ಳಲ್ಲ, ಈವನ್ನು ನಿಮ್ಮನ್ನು ಕೂಡ, ಆದರೆ ನಿಮ್ಮನ್ನು 80ರಷ್ಟು ಮೆಚ್ಚಿಕೊಂಡಿದ್ದೀವಿ. ಆ ಕಾರಣಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ. ಅಪಿಯೇ ವಿಜಯ್, ಎಷ್ಟು ಚಂದ ಮಾತಾಡ್ತೀಯೋ. ಎಂಥ ಕವಿಗಳು ಕರ್ನಾಟಕದ ಮೂಲೆ ಮೂಲೆಯ ಹಳ್ಳಿ ಹಳ್ಳಿಯ ರಸ್ತೆ ರಸ್ತೆಯ ಮನೆಗಳಲ್ಲಿದ್ದಾರೆ. ಅಯ್ಯೋ ದೇವ, ಎಂಥ ಪದಜಾಲ ಇದು. ನಿನ್ನಲ್ಲಿರುವಂತಹ ಅದ್ವೇಷ್ಟ ಸರ್ವಭೂತಾನಾಂ ಅನ್ನೋ ಒಂದು ಗುಣ ತುಂಬ ಇಷ್ಟ ಆಯಿತು ಅಹೋರಾತ್ರಿ. ನೀನು ಎಲ್ಲರನ್ನೂ ಇಷ್ಟಪಡ್ತೀಯ. ನಿನ್ನ ಮಾತಿನಲ್ಲಿ ಇರುವಂತಹ ಜಾಣ್ಮೆ, ಕಲೆ, ತುಲನೆ ಮೆಚ್ಚುವಂಥದ್ದು ಬಂಗಾರು. ಎಷ್ಟು ಚಂದ ಮಾತಾಡಿದೀಯ, ಕದ್ದು ಬಿಡುವಂತಹ ಮಾತುಗಳು. ಯಾವುದಾದ್ರೂ ಚಿತ್ರ ಕಥೆಗಾರನಿಗೆ ನಿನ್ನ ಮಾತು ಸರಣಿ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತಾನೆ. ದೇಶಭಕ್ತಿನೂ ಹಾಗೆ ತುಂಬಿ ತುಳುಕಾಡ್ತಾ ಇದೆ ನಿನ್ನಲ್ಲಿ. ನ್ಯಾಯಯುತವಾದ ಮಾತುಗಳು ಇದು ಅಹೋರಾತ್ರನ ಕಿವಿಗಳಿಗೆ ಮಾತ್ರ ಸೀಮಿತವಾಗಬಾರ್ದು ಅನ್ನೋ ಆಶಯದಿಂದ ನಿನ್ನ ಮುಂದಿಡುತ್ತಿದ್ದಾನೆ. ದಯವಿಟ್ಟು ನೀ ಅನುಮತಿ ಕೊಟ್ಟರೆ ಈ ವಾಯ್ಸ್ ನೋಟನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ, ಎಲ್ಲರನ್ನೂ ಇಷ್ಟಪಡುವ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಅಂತ ಹೇಳಿ ಎಲ್ಲರ ಮುಂದೆ ಹಂಚಿಕೊಳ್ಳುತ್ತಾನೆ. ಇದು ಅಹೋರಾತ್ರನ ಕಿವಿಗಳಿಗೆ ಮಾತ್ರ ಸೀಮಿತವಾಗಿ ವ್ಯರ್ಥವಾಗಬಾರ್ದು ಅನ್ನೋ ಉದ್ದೇಶ ಅಷ್ಟೆ. ಇನ್ನು ಈ ಆಂದೋಲನದ ವಿಚಾರದಲ್ಲಿ ಅಹೋರಾತ್ರನಿಗೆ ಈ ಎಲ್ಲ ವಾಯ್ಸ್ ನೋಟುಗಳು ಇದೆಲ್ಲ ಹಾಕ್ತಾ ಇರೋದು ಜನಗಳ ಬಲ ಸಿಗಲಿ ಅಂತಲ್ಲ. ಹಾಗಿದ್ರೆ ವೃಕ್ಷ ರಕ್ಷವೆಲ್ಲ ಮಾಡ್ತಾ ಇದ್ದ, ಗುಂಪು ಕಟ್ಟಿಕೊಂಡು ಮಾಡುತ್ತಿದ್ದ ಅಹೋರಾತ್ರ ಈ ಆಂದೋಲನದಲ್ಲಿ ಏಕಾಂಗಿಯಾಗಿ ಇಳಿಯುತ್ತಿರಲಿಲ್ಲ. ಏಕಾಂಗಿಯಾಗಿ ಇಳಿಯುತ್ತಿರುವ ಉದ್ದೇಶವೇ ಇಂಥದ್ದಕ್ಕೆಲ್ಲ ನಿಮ್ಮಂಥ ಶಕ್ತಿ ಪೋಲಾಗಬಾರ್ದು. ನೀವೇ ನೋಡ್ತಾ ಇದ್ದೀರಿ, ಇವನಿಗೆ ಅನೇಕ ಜನ ತುಂಬ ಇದು ಕೊಟ್ಟರು,
ಥ್ರೆಟ್ ಕೊಟ್ಟರು, ಏನು ಮಾಡಿದ್ರು, ಅವ್ರ ಮೇಲೆ ಕೋಪ ಬರ್ತಿಲ್ಲ ಯಾಕೋ ಅಹೋರಾತ್ರನಿಗೆ, ಆಶ್ಚರ್ಯ ಆಗ್ತದೆ. ಕೊಲೆ ಮಾಡ್ತೀವಿ ಅಂದರು, ಸೀಳ್ತೀವಿ ಅಂದರು, ಕೇಳಲಾರದ ಅವಾಚ್ಯ ಶಬ್ದಗಳನ್ನು ಹೇಳಿದ್ರು, ಅವ್ರ ಮೇಲೆ ಕೋಪ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಇವನ ಗುರಿ ಇವರಲ್ಲ. ಆ್ಯಕ್ಚುಲಿ ಇವನು ಹೋರಾಡ್ತಾ ಇರೋದೇ ಇವ್ರಿಗೋಸ್ಕರ, ಇನ್ನು ಇವ್ರನ್ನ ಯಾಕೆ ದ್ವೇಷ ಮಾಡಬೇಕು, ಇವ್ರನ್ನ ತಿದ್ದಬೇಕು ಅನ್ನೋ ಉದ್ದೇಶನೂ ಬರುತ್ತೆ. ಆದರೆ ಇವನ ಗುರಿನೇ ಕರ್ನಾಟಕ ನೃಪತುಂಗನಂತಹ ಗುರಿ ಆಗಿರಬೇಕು, ಕರ್ನಾಟಕದ ಪುಲಕೇಶಿಯಂತಹ ಗುರಿ ಆಗಿರಬೇಕು, ಹರ್ಷವರ್ಧನ ಪುಲಕೇಶಿಯ ಸೈನ್ಯದ 1/3 ದೊಡ್ಡ ಸೈನ್ಯ ಹರ್ಷವರ್ಧನನ್ನು ಒದ್ದೋಡಿಸಿದಂತಹ ಪುಲಕೇಶಿಯಂತಹ ಧ್ಯೇಯ ಆಗಿರಬೇಕು. ಇವನ ಜನಗಳ ಜೊತೆ ಇವನೇ ಹೋರಾಡಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ಅವ್ರ ಮೇಲೆ ಯಾವ ಕೋಪನೂ ಇಲ್ಲ. ಇನ್ನು ಈ ವ್ಯಕ್ತಿ ಸುದೀಪನ ಯಾಕೆ ದ್ವೇಷ ಮಾಡ್ತಾನೆ? ದ್ವೇಷ ಮಾಡೋದಿಲ್ಲ, ಆದರೆ ಆ ಜಾಹೀರಾತಿನ ಜಾಗದಲ್ಲಿ ಅಹೋರಾತ್ರನ ಅಪ್ಪ ಇದ್ದರು, ಅಣ್ಣ ಇದ್ದರು, ಮಕ್ಕಳಿದ್ದರು, ಬುದ್ಧಿವಾದ ಹೇಳುತ್ತಿದ್ದ, ಆಚೆ ಬನ್ನಿ ಅನ್ನುತ್ತಿದ್ದ, ಕೇಳದೇ ಇದ್ದರೆ 2 ಕಟು ಮಾತು ಹೇಳುತ್ತಿದ್ದ ಅಷ್ಟೇ ವಿನಃ, ಜೂಜಿನ ವಿರುದ್ಧದ ಈ ಆಂದೋಲನದಲ್ಲಿ ಮಧ್ಯೆ ಬಂದವರೆಲ್ಲ ಶತ್ರುಗಳೇ ಆಗ್ತಾರೆ. ಅದು ಯುದ್ಧ ಶತ್ರು. ಚೆಸ್ ಆಡಿದ ಮಾತ್ರಕ್ಕೆ ಶತ್ರು ಆಗಲು ಸಾಧ್ಯವಿಲ್ಲ. ಮಿತ್ರರೊಡನೆ ಚೆಸ್ ಆಡೋಣ ಬಾರೋ ಅಂತೀವಿ, ಹಾಗೆ ಎದುರಾಳಿಯಾಗಿ ಹೋರಾಡ್ತಾ ಇರೋದಷ್ಟೇ ಇದು. ಅಹೋರಾತ್ರನನ್ನು ಸಿಗಿದು ಸೀಳಿದರೂ ದ್ವೇಷ ಯಾರ ಬೆಕ್ಕನೂ ಬರೋದಿಲ್ಲ. ಹೀಗಿದೆ. ತುಂಬ ಧನ್ಯವಾದಗಳು ಕಣಪಿ. ಇನ್ನು ಯಾಕೆ ಎಲ್ಲರಿಗೂ ಒಂದು ಅನುಮಾನ, ಯಾಕೆ ಈ ವ್ಯಕ್ತಿ ಬಗ್ಗೆ ಯಾಕೆ ಮಾತಾಡೋದು ಅಂತ? ವ್ಯಕ್ತಿ ಬಗ್ಗೆ ಎಲ್ಲಿ ಮಾತಾಡ್ತಿದ್ದಾನೆ? ಅಹೋರಾತ್ರ ನಿಮ್ಮ ಮನೇಲಿ ಒಂದು ಹಾವು ಬಂದಿದೆ, ನಿಮ್ಮ ಮನೆಯ ಹಾವು ಬಿಲದಲ್ಲಿ ಸೇರಿಕೊಂಡಿದೆ, ನೀವು ಹವಾಡಿಗನೆಂಬ ಅಹೋರಾತ್ರನನ್ನು ಕರೀತೀರಿ, ಇದನ್ನು ಹಿಡ್ಕೊಂಡೋಗಿ ರಕ್ಷಣೆ ಮಾಡಿ ಎಲ್ಲಾದರೂ ಕಾಡಿಗೆ ಬಿಡಿ ಅಂತ. ಆ ಹಾವಿನ ಬಾಲ ಮಾತ್ರ ಬಿಲದಿಂದ ಆಚೆ ಕಾಣ್ತಾ ಇದೆ. ಆಗ ನಾ ಅಹೋರಾತ್ರ ಬಾಲ ಹಿಡಿಯಲು ಹೋದರೆ, ಏಯ್ ನೀವು ಹೇಳ್ತೀರಿ ಸರ್ ಬಾಲ ಯಾಕೆ ಹಿಡಿತೀರಿ, ತಲೆ ಹಿಡೀರಿ ಅಂತ. ತಲೆ ಎಂಬ ರಮ್ಮಿ ಬಿಲದೊಳಗಡೆ ಇದೆ, ಬಾಲವೆಂಬ ಜಾಹೀರಾತುಗಾರ ಕಾಣ್ತಾ ಇದ್ದಾನೆ. ಹೀಗೆ ಹಾವು ಹಿಡಿಯುವ ವಿಧಾನವೇ ಬಾಲ ಹಿಡಿದು ನಿಧಾನಕ್ಕೆ ಹಾವನ್ನ ಹೊರಗಡೆ ಎಳ್ಕೋಬೇಕು, ಆವಾಗ ಹೇಳ್ಕೊಂಡು ಮುಂದೆ ಹೊರಿಬೇಕು. ಅಷ್ಟೊತ್ತಿಗೆ ನಿಮ್ಮ ಹಾವು ಹಿಡಿಯೋ ಅಷ್ಟೊತ್ತಿಗೆ ಸಾರ್ ಪಕ್ಕದ ಮನೆಯಲ್ಲಿ ಒಂದು ಹೆಬ್ಬಾವು ಬಂದಿದೆ, ಇನ್ನೊಬ್ಬ ಬಂದು ಸಾರ್ ಆ ಮನೆಯಲ್ಲಿ ಕಾಳಿಂಗ ಸರ್ಪ ಬಂದಿದೆ, ಅದನ್ನು ಬಿಟ್ಟು ಇದನ್ನು ಹಿಡ್ಕೊಂಡಿದ್ದೀರಿ ಅಂದರೆ ಇವಾಗ ಬಂದು ಕೆಲಸ ಮುಗಿಸೋಣ, ಒಂದೊಂದು ಕೆಲಸನೇ ಮುಗಿಸ್ಕೊಂಡು ಮುಂದುವರಿಯೋಣ. ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಿ, ಅಲ್ಲಿ ಕಾಳಿಂಗ ಸರ್ಪ ಅಂದ್ಬಿಟ್ಟು ಇಲ್ಲಿ ಇದಕ್ಕೆ ಬಂದಿದ್ದೀರಿ, ಅಲ್ಲಿ ಮಂಡಲದ ಹಾವಿದೆ, ಇಲ್ಲಿ ಬೇರೆ ಊರಲ್ಲಿ ಇನ್ನೊಂದು ದೊಡ್ಡ ಹಾವಿದೆ, ಏನಿದೆಲ್ಲ ಅಲ್ಲಿ ಹಾವಾಡಿಗರು ಇರ್ತಾರೆ, ಎಲ್ಲೆಲ್ಲಿ ಹಾವುಗಳಿರುತ್ತೋ ಅಲ್ಲೆಲ್ಲ ಹಾವಾಡಿಗರು ಇರ್ತಾರೆ. ಪ್ರತಿ ಹಾವನ್ನು ಒಬ್ಬನೇ ಹಾವಾಡಿಗ ಹಿಡಿಬೇಕು ಅಂತೇನಿಲ್ಲ, ಈ ಹಾವಾಡಿಗ ಕೂಡ ಹಾವು ಹಿಡಿದು ರಕ್ಷಣೆ ಮಾಡಿ ಬಿಡೋವನಷ್ಟೇ ವಿನಃ ಹಾವನ್ನು ಕೊಲ್ಲುವವನಲ್ಲ. ಇದನ್ನು ತಿಳಿಯಲಾರದೆ ಜನ ಮೂರ್ಖರಾಗುತ್ತಿದ್ದಾರೆ, ಅದರ ಬಗ್ಗೆ ಗಮನ ವಹಿಸಬಾರ್ದು. ಜನರೆಂಬ ರಾಮ ಅಹೋರಾತ್ರನಿಗೆ ಪ್ರಜೆಯೇ ರಾಮ. ರಾಮ ಕೂಡ ರಾಮ ಆಗಿದ್ದು ರಾಜ್ಯವನ್ನು ರಮಿಸುತ್ತಿದ್ದ ಅಂತ. ರಾಜ್ಯವನ್ನು ರಮಿಸುವವನು ರಾಮ ಅಂದರೆ ಜನಗಳನ್ನು ಪ್ರೀತಿಸುವವನು ರಾಮ. ಅಹೋರಾತ್ರನ ಪಾಲಿಗೆ ಜನಗಳೇ ಜನಾರ್ದನ. ಆ ಜನರ ಹಣವನ್ನು ಕಬಳಿಸುತ್ತಿರುವ ಆ ಜನಗಳ ಹಣವೇ ಸೀತೆ. ಆ ಸೀತೆ ಎಂಬ ಹಣವನ್ನು ಕಬಳಿಸುತ್ತಿರುವ ರಮ್ಮಿ ಎಂಬ ರಾವಣನನ್ನು ಹೋಗಿ ಯುದ್ಧ ಸಾರಬೇಕಾಗಿದೆ. ಆ ಜನರೆಂಬ ರಾಮನ ಬಂಟ ಈ ಅಹೋರಾತ್ರ ರಾಮಕೋತಿ. ಈ ರಾಮಕೋತಿ ಹೋಗಿ ಆ ಲಂಕೆಗೆ ಒಬ್ಬಂಟಿಯಾಗಿ ಆ ಸೀತೆಯ ವಿಚಾರವನ್ನು ತಂದು ರಾಮನಿಗೆ ಕೊಡಬೇಕಾಗಿದೆ. ಇನ್ನು ಮುಂದೆ ಆ ರಾಮನಾದ ಜನ ಮತ್ತು ರಾವಣನಾದ ರಮ್ಮಿ ನಡುವೆ ಯುದ್ಧ ಆಗುತ್ತೆ. ಇದೇ ಅಹೋರಾತ್ರನ ಈ ಹೋರಾಟದ ಕತೆ ಬಂಗಾರು. ತುಂಬ ತುಂಬ ಧನ್ಯವಾದ.
ಅನೇಕ ಜನ ಆ ರಾವಣನ ತಮ್ಮಂದಿರು ಆದ ವಿಭೀಷಣರು ಈ ಹೋರಾಟದಲ್ಲಿ ಈ ರಾಮಕೋತಿಯ ಫೋನ್ಗೆ ರಾಮನೆಂಬ ಜನರ ಪರವಾಗಿ ಸಾವಿರಾರು ಮೆಸೇಜ್ ಹಾಕಿದ್ದಾರೆ. ಇನ್ನು ಏನಂತ ಹೇಳಿ ಬಂಗಾರು, ಧನ್ಯವಾದ ಅಹೋರಾತ್ರ. ಗುರುಗಳೇ, ಒಂದು ಹೇಳಕ್ಕೆ ಮರತ್ತೆ ನಾನು. ನೋಡಿ, ಬಂದದ್ದೆಲ್ಲ ಬರಲಿ, ಗೋವಿಂದನಂದ ಏರಲಿ ಅಂತಾರಲ್ಲ, ಹಾಗೆ ಒಂದು ಕೆಟ್ಟ ವಿಷಯ ಏನಿದೆ ಅದರಲ್ಲಿ ಒಂದಷ್ಟು ಹುಡ್ಕೊಂಡು ಹೋದರೆ ಒಂದಷ್ಟು ಒಳ್ಳೆಯ ವಿಷಯಗಳು ಸಿಗುತ್ತೆ ಅಂತಾರೆ. ಎಲ್ಲೋ ಯಾರೋ ಹಿರಿಯರು ಹೇಳೋದು ಕೇಳ್ಪಟ್ಟಿದ್ದೆ ನಾನು. ಸಂತೋಷನ ಹುಡ್ಕೊಂಡು ಹೋಗಬಾರ್ದು, ಇರೋದರಲ್ಲಿ ಸೃಷ್ಟಿಸಿಕೊಳ್ಬೇಕು, ಯಾಕಂದರೆ ದುಃಖ ಅನ್ನೋದು ಯಾವಾಗ ಹೆಂಗೆ ಬೇಕಾದರೂ ಬರಬಹುದು ಅಂತ. ಇರಲಿ ಬಿಡಿ ಸರ್, ಇದು ಈ ಮಾತನ್ನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗ ನೋಡಿ, ಕೊರೋನಾ ಅಂತೀವಿ ನಾವು, ಹೌದಲ್ವಾ? ಎಷ್ಟು ಇದು ಅಂತಂದರೆ ನೋಡಿ, ನಾವು ಖುಷಿ ಪಡಬೇಕು ಏನಕ್ಕೆ ಅಂತಂದರೆ, ಈ ಕ್ವಾರಂಟೈನು ಅದು ಇದು ಮಣ್ಣು ಮಸಿ ಏನೇ ಇದ್ರೂ ಅದರಲ್ಲೊಂದು ಒಂದಷ್ಟು ಒಳ್ಳೆಯ ವಿಷಯಗಳಿದೆ. ಏನು, ನಾವು ಫ್ಯಾಮಿಲಿ ಜೊತೆ ಕಳಿಬೋದು ನಮ್ಮ ಟೈಮನ್ನು. ಓ, ನನ್ನ ಫ್ಯಾಮಿಲಿ ಹೇಗಿದೆಯಲ್ಲ ಅಂತ ಅರ್ಥ ಆಗಿಬಿಡುತ್ತೆ ನಮಗೆ. ಬರೀ ಫ್ಯಾಮಿಲಿಗೋಸ್ಕರ ದುಡಿಯೋದೇ ಫ್ಯಾಮಿಲಿನ ನೋಡ್ಕೊಳ್ಳೋದಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ಆಮೇಲೆ ಈ ಮಾತನ್ನು ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ನೋಡಿ ಸರ್, ನಿಮ್ಮನ್ನು ಅಂದರೆ ನಿಮ್ಮನ್ನು ತು ಏನು ಒಂಥರ ನಿಮ್ಮನ್ನು ಕೆಟ್ಟದಾಗಿ ನಿಮ್ಮನ್ನು ಬೈಬೇಕು, ನಿಂದಿಸಬೇಕು ಅಂತಾನೆ ಒಬ್ಬ ಪುಣ್ಯಾತ್ಮ ನಿಮ್ಮ ನಂಬರನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದ. ಆವಾಗ ಅದು ನನಗೆ ಸಿಕ್ತು. ಸೊ ಒಂದು ಕೆಟ್ಟದ್ರಲ್ಲೂ ಇನ್ನೊಂದು ಒಳ್ಳೇದಾಗತ್ತೆ ಅಂತಂದರೆ, ನಾನು ನಿಮ್ಗೆ ಒಳ್ಳೇದು ಮಾಡ್ತಿದ್ದೀನಿ, ಅವ ನಿಮಗೆ ಕೆಟ್ಟದ್ದು ಮಾಡ್ತಿದ್ದಾನೆ ಅಂತ ಹೇಳಿದ್ದಲ್ಲ, ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ಪ್ಲನೇಷನ್ ಬೇಡ ಅನಿಸುತ್ತೆ ನನಗೆ. ಧನ್ಯವಾದ ಸರ್.